ಇಂದಿನಿಂದ ಮೂರು ದಿನಗಳ ಕಾಲ ನಡೆಯುವಂತಹ ಅಕ್ಷರ ಜಾತ್ರೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಉದ್ಯುಕ್ತವಾದಂತಹ ಚಾಲನೆ ಬೆಳೆದಿದೆ. ಈಗ ಸಮ್ಮೇಳನದ ಅಧ್ಯಕ್ಷರಾದಂತಹ ದೊಡ್ಡಲಿಗೆ ಗೌಡರು ನಮ್ಮ ಜೊತೆ ನೋಡ್ರೆ, ಮೊದಲವಾಗಿ ನಿಮ್ಮನ್ನು ಇವತ್ತಿನ ಖುಷಿ ಕ್ಷಣದಲ್ಲಿ ಏನು ಹಂಚಿಕೊಳ್ತೀವಿ? ತುಂಬ ಸಂತೋಷ ಆಗಿದೆ. ಇದು ಕನ್ನಡದ ನಿಜವಾದಂತಹ ಹಬ್ಬ, ಎಲ್ಲ ಕನ್ನಡಿಗರು ಕೂಡ ಸಂಭ್ರಮಿಸಬೇಕಾದಂತಹ ಹಬ್ಬ. ನಾನಂತೂ ಕೂಡ ಕನ್ನಡದ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಉತ್ಸುಕನಾಗಿ ಇಲ್ಲಿ ಬಂದಿದ್ದೇನೆ. ನನಗಿದು ಆನಂದ ಕೊಡುವಂಥ ವಿಷಯ. ಕನ್ನಡದ ತೇರೆಳೆಯೋದಿದೆಯಲ್ಲ, ಅದು ಯಾವತ್ತೂ ಕೂಡ ಸಂತೋಷ ಕೊಡುವಂಥ. ಕನ್ನಡಕ್ಕೆ ಕೈ ಎತ್ತಿದ್ರೆ ಕೈ ಕಲ್ಪ ವೃಕ್ಷ ಆಗುತ್ತೆ ಅಂತಾರೆ, ಇವತ್ತು ಆಗ್ತಾ ಇದೆಯಾ ಅನ್ಸುತ್ತೆ? ಖಂಡಿತ. ಯಾಕೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ನೇತ್ಯಾತ್ಮಕವಾಗಿ ಯೋಚನೆ ಮಾಡೋದೇ ಬೇಡ, ನಿತ್ಯಾತ್ಮಕವಾಗಿ ಯೋಚನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿದೆ, ನಿಮ್ಮ ಆಗುವಿಕೆಯಲ್ಲಿದೆ. ಸರ್ಕಾರ ಆ ದಿಸಲ್ಲಿ ಬಹಳ ಪ್ರಯತ್ನ ಮಾಡಿದೆ. ಗಡಿ ಕನ್ನಡಿಗರು ಬಹಳ ಕಷ್ಟದಲ್ಲಿದ್ದಾರೆ, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ ಅನ್ನುವಂಥ ಕೊರಗು ಗಡಿ ಕನ್ನಡ ಕನ್ನಡಿಗರದಿದೆ. ಇದರ ಬಗ್ಗೆ ಈ ಸಂದರ್ಭದಲ್ಲಿ ಆ ವಿಚಾರ ಹಂಚಿಕೊಳ್ಳಿ. ಗಡಿ ಪ್ರಾಧಿಕಾರ ಇದೆ, ಡಾಕ್ಟರ್ ಸಿ ಸೋಮಶೇಖರ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಗಡಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಪ್ರಶ್ನೆಗಳನ್ನು ಅವರಿಗೆ ದಯವಿಟ್ಟು ಕೇಳಿ, ಅವರು ಖಂಡಿತ ಉತ್ತರಿಸ್ತಾರೆ ಮತ್ತು ಪರಿಹಾರಗಳನ್ನು ಕೂಡ ಕೊಡ್ತಾರೆ. ಮಹಾರಾಷ್ಟ್ರ ಸರ್ಕಾರ ತೆಗೆದುಕೊಂಡ ನಿಲುವನ್ನು, ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಳ್ತಿಲ್ಲ ಅನ್ನುವಂಥ ಕೊರಗು ಗಡಿನಾಡು ಕನ್ನಡಿಗರಿಗೆ ಇದ್ದೇ ಇದೆ. ಅದರ ಬಗ್ಗೆ ನಾನಂತೂ ಕೂಡ ಗಡಿನಾಡು ಸಮಸ್ಯೆ ಇದೆಯಲ್ಲ, ಇದನ್ನು ಯಾವ ರೀತಿಯಾಗಿ ನೋಡ್ತೇನೆ ಅಂತಂದರೆ, ಈ ಬೆಳಗಾವಿ ಇದೆಯಲ್ಲ, ಬೆಳಗಾವಿ ನಮ್ಮದು. ಇಲ್ಲಿಯ ಅಂಗುಲಂಗುಲ ನೆಲವನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಮರಾಠಿಗರಿಗೆ ಬಿಟ್ಟುಕೊಡೋದಿಲ್ಲ. ಇದು ನನ್ನ ಅಚಲವಾದಂಥ